हेलो फ्रेंड्स, इवत्तिन वीडियोदल्ली नावु केलवु प्रमुखवाद समूह सूचक शब्दगळन्नु इंग्लिशिनल्ली कलियोण। नीवु इंग्लिश बेसिकनिंद कलियता इद्दरे ई वीडियोनिंद निमगे तुंबाने हेल्प आगुत्ते। वीडियोवन्नु कंप्लीट आगि नोडि। फस्ट वर्ड किलिकैगळ गोंचलु, अदक्के नावु इंग्लिशिनल्ली अ बंच आफ् कीज़ अंत हेळ्तीवि, अ बंच आफ् कीज़। नेक्स्ट द्राक्षि हण्णिन गोंचलु, अदक्के नावु इंग्लिशिनल्ली अ बंच आफ् ग्रेप्स अंत अंतीवि। नेक्स्ट हूगळु गुच्छ, हूगळु गुच्छक्के नावु इंग्लिशिनल्ली अ बोके आफ् फ्लवर्स अंतीवि, अ बोके आफ् फ्लवर्स। नेक्स्ट गट्टिगेय होरे, गट्टिगेय होरेयन्नु इंग्लिशिनल्ली अ बंडल आफ् स्टिक्स अंत हेळ्तीवि, अ बंडल आफ् स्टिक्स। नेक्स्ट जनर गुंपु, अदन्नु इंग्लिशिनल्ली अ क्राउड आफ् पीपल अंत करितेवे, अ क्राउड आफ् पीपल। नेक्स्ट पर्वतगळ सालु, पर्वतगळ सालन्नु नावु इंग्लिशिनल्ली अ चैन आफ् माउंटेन्स अंत हेळ्तीवि, अ चैन आफ् माउंटेन्स। नेक्स्ट कुरिगळ मुंदे, कुरिगळ मुंदे अंद्रे अ फ्लॉक आफ् शिप, अ फ्लॉक आफ् शिप अंत करितेवे। नेक्स्ट पक्षिगळ गुंपु, अदन्नु इंग्लिशिनल्ली अ फ्लाइट आफ् बर्ड्स अंत हेळ्तीवि, अ फ्लाइट आफ् बर्ड्स। नेक्स्ट द्वीपगळ समूह, द्वीपगळ समूहवन्नु इंग्लिशिनल्ली अ ग्रूप आफ् इस्लैंड्स अंत हेळ्तीवि, अ ग्रूप आफ् इस्लैंड्स। नेक्स्ट तारामंडल अथवा नक्षत्रगळ पुंज, अदन्नु इंग्लिशिनल्ली अ गैलक्सी आफ् स्टार्स अंत हेळ्तीवि, अ गैलक्सी आफ् स्टार्स। नेक्स्ट मरगळ तोपु, ಮರಗಳ ತೋಪನ್ನು ಇಂಗ್ಲಿಷ್ನಲ್ಲಿ ಅ ಗ್ರೋ ಆಫ್ ಟ್ರೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೆಕ್ಸ್ಟ್ ಕಾರ್ಮಿಕರ ಗುಂಪು, ಕಾರ್ಮಿಕರ ಗುಂಪನ್ನು ನಾವು ಇಂಗ್ಲಿಷ್ನಲ್ಲಿ ಅ ಗ್ಯಾಂಗ್ ಆಫ್ ಲೇಬರರ್ಸ್ ಅಂತ ಹೇಳ್ತೀವಿ, ಅ ಗ್ಯಾಂಗ್ ಆಫ್ ಲೇಬರರ್ಸ್. ನೆಕ್ಸ್ಟ್ ಜಿಂಕೆಗಳ ಹಿಂಡು, ಜಿಂಕೆಗಳ ಹಿಂಡನ್ನು ನಾವು ಇಂಗ್ಲಿಷ್ನಲ್ಲಿ ಅ ಹರ್ಡ್ ಆಫ್ ಡೀರ್ ಅಂತ ಹೇಳ್ತೀವಿ, ಅ ಹರ್ಡ್ ಆಫ್ ಡೀರ್. ನೆಕ್ಸ್ಟ್ ಹಂದಿಗಳ ಹಿಂಡು, ಹಂದಿಗಳ ಹಿಂಡನ್ನು ನಾವು ಇಂಗ್ಲೀಷ್ನಲ್ಲಿ ಅ ಹರ್ಡ್ ಆಫ್ ಸ್ವೈನ್ ಅಂತ ಹೇಳ್ತೀವಿ, ಅ ಹರ್ಡ್ ಆಫ್ ಸ್ವೈನ್. ನೆಕ್ಸ್ಟ್ ಜೇನುಗೂಡು, ಜೇನುಗೂಡನ್ನು ನಾವು ಇಂಗ್ಲೀಷ್ನಲ್ಲಿ ಅ ಹೈವ್ ಆಫ್ ಬೀಸ್ ಅಂತ ಹೇಳ್ತೀವಿ, ಅ ಹೈವ್ ಆಫ್ ಬೀಸ್. ನೆಕ್ಸ್ಟ್ ದನಗಳ ಹಿಂಡು, ದನಗಳ ಹಿಂಡನ್ನು ನಾವು ಇಂಗ್ಲೀಷ್ನಲ್ಲಿ ಅ ಹರ್ಡ್ ಆಫ್ ಕ್ಯಾಟಲ್ ಅಂತ ಹೇಳ್ತೀವಿ, ಅ ಹರ್ಡ್ ಆಫ್ ಕ್ಯಾಟಲ್. ನೆಕ್ಸ್ಟ್ ಕಲ್ಲಿನ ಅಥವಾ ಮರಳಿನ ರಾಶಿ, ಅ ಹೀಪ್ ಆಫ್ ಸ್ಟೋನ್ಸ್ ಆರ್ ಸ್ಯಾಂಡ್. ನೆಕ್ಸ್ಟ್ ಬೇಟೆ ನಾಯಿಗಳ ಗುಂಪು, ಬೇಟೆ ನಾಯಿಗಳ ಗುಂಪನ್ನು ನಾವು ಇಂಗ್ಲೀಷ್ನಲ್ಲಿ ಅ ಪ್ಯಾಕ್ ಆಫ್ ಹೌಂಡ್ಸ್ ಅಂತ ಹೇಳ್ತೀವಿ, ಅ ಪ್ಯಾಕ್ ಆಫ್ ಹೌಂಡ್ಸ್. ನೆಕ್ಸ್ಟ್ ಬೂಟಿನ ಜೋಡಿ, ಬೂಟಿನ ಜೋಡಿಯನ್ನು ನಾವು ಇಂಗ್ಲೀಷ್ನಲ್ಲಿ ಅ ಪೇರ್ ಆಫ್ ಶೂಸ್ ಅಂತ ಹೇಳ್ತೀವಿ, ಅ ಪೇರ್ ಆಫ್ ಶೂಸ್. ನೆಕ್ಸ್ಟ್ ಸೈನಿಕರ ದಳ ಅಂದರೆ ಅ ರೆಜಿಮೆಂಟ್ ಆಫ್ ಸೋಲ್ಜರ್ಸ್, ಅ ರೆಜಿಮೆಂಟ್ ಆಫ್ ಸೋಲ್ಜರ್ಸ್. ನೆಕ್ಸ್ಟ್ ಶಿಖರಗಳ ಅಥವಾ ಬಂಡೆಗಳ ಸಾಲು, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಅ ರೇಂಜ್ ಆಫ್ ಕ್ಲಿಪ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕೀಟಗಳ ಹಿಂಡು, ಕೀಟಗಳ ಹಿಂಡು ಅಂದರೆ ಅ ಸ್ವಾರ್ಮ್ ಆಫ್ ಫ್ಲೈಸ್, ಅ ಸ್ವಾರ್ಮ್ ಆಫ್ ಫ್ಲೈಸ್. ನೆಕ್ಸ್ಟ್ ಘಟನೆಗಳ ಸಾಲು, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಅ ಸಿರೀಸ್ ಆಫ್ ಇವೆಂಟ್ಸ್ ಅಂತ ಹೇಳ್ತೀವಿ, ಅ ಸಿರೀಸ್ ಆಫ್ ಇವೆಂಟ್ಸ್. ನೆಕ್ಸ್ಟ್ ಕುದುರೆಗಳ ದಂಡು, ಕುದುರೆಗಳ ದಂಡನ್ನು ನಾವು ಇಂಗ್ಲೀಷ್ನಲ್ಲಿ ಅ ಟ್ರೂಫ್ ಆಫ್ ಹಾರ್ಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಸರಗುಡ್ಡೆ, ಕಸರಗುಡ್ಡೆಯನ್ನು ನಾವು ಇಂಗ್ಲೀಷ್ನಲ್ಲಿ ಅ ಹೀಪ್ ಆಫ್ ರಬಿಶ್, ಅ ಹೀಪ್ ಆಫ್ ರಬಿಶ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋನಿಂದ ನಿಮಗೆ ಹೆಲ್ಪ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಚಾನೆಲ್ ಮೇಲೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.